ಆದರೆ ಈ ತೀರ್ಪಿನಲ್ಲಿ ಅಂತಿಮವಾಗಿ ಯಾವುದಾದರೂ ಕಡ್ಡಾಯ ಕಂಡೀಷನ್ಗಳನ್ನು ಷರತ್ತುಗಳನ್ನು ಹಾಕ್ತಾರಾ ಅನ್ನೋದನ್ನು ನೋಡಬೇಕು. ಸದ್ಯಕ್ಕೆ ಬಂದಿರುವಂತಹ ಮಾಹಿತಿಗಳ ಪ್ರಕಾರ ಇದು ಇನ್ ಕೋರ್ಟ್ ನಡೆಯತಾ ಇರುವಂತದ್ದು, ಬರೀ ಕೇವಲ ವಕೀಲರು ಮಾತ್ರ ಒಳಗಡೆ ಇದ್ದಾರೆ. ಹೊರಗಡೆಯಿಂದ ನಮಗೆ ಸಿಗ್ತಾ ಇರುವಂತಹ ಮಾಹಿತಿ ಪ್ರಕಾರ ಸಮವಸ್ತ್ರ ಕಡ್ಡಾಯ ಆದೇಶ ಯಾರು ಉಲ್ಲಂಘನೆ ಮಾಡುವಂತಿಲ್ಲ. ಅಂದ್ರೆ ಹೆಚ್ಚು ಕಡಿಮೆ ಮಧ್ಯಂತರ ಆದೇಶ ಏನಿತ್ತು ಅದರದ್ದೇ ಮುಂದುವರಿದ ಭಾಗ ಇದ್ದಂಗೆ ಕಾಣಿಸ್ತಾ ಇದೆ. ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್, ಹಿಜಬ್ಗೆ ಬ್ರೇಕ್ ಅನ್ನು ಹಾಕಿದೆ ಹೈಕೋರ್ಟ್. ಹಿಜಬ್ ಅಂತ ಅಲ್ಲ ಇದು, ಹಿಜಬ್ಗೆ ಬ್ರೇಕ್ ಅಂತ ಪರಿಭಾವಿಸಬಾರದು ಯಾರುವೆ. ಇಲ್ಲಿ ಕೇಸರಿ ಶಾಲುಗೂ ಜಾಗ ಇಲ್ಲ, ಹಿಜಬ್ಗೂ ಜಾಗ ಇಲ್ಲ, ಯಾವುದಕ್ಕೂ ಜಾಗ ಇಲ್ಲ ಅನ್ನೋದನ್ನು ಅಷ್ಟನ್ನೇ ಮಾತ್ರ ಪರಿಗಣಿಸಬೇಕಾಗಿದೆ. ಸರ್ಕಾರದ ಆದೇಶ ಏನಿತ್ತು? ಸರ್ಕಾರದ ಆದೇಶ ಸಮವಸ್ತ್ರವೆಂಬುದು ಇರಬೇಕು ಶಾಲೆಗಳಿಗೆ ಅಥವಾ ಕಾಲೇಜುಗಳಿಗೆ ಅಂತ ಇತ್ತು. ಆ ವಾದವನ್ನು ಹೈಕೋರ್ಟ್ ಪುರಸ್ಕರಿಸಿದೆ. ಅಂದರೆ ಅರ್ಥ, ನನಗೆ ಹಿಜಾಬೂ ಬೇಕು, ಶಿಕ್ಷಣನೂ ಬೇಕು, ಇದು ನನ್ನ ಧರ್ಮ, ಇಲ್ಲದಿದ್ದರೆ ನಾನು ಬರಲ್ಲ ಅಂತ ಯಾರು ಅಂದರೆ ಅವರು ಶಾಲೆಯಿಂದ ಹೊರಕ್ಕೆ ಹೋಗುವ ಆಯ್ಕೆಯನ್ನು ಮಾಡಿಕೊಳ್ಳಬಹುದು. ಇಲ್ಲ, ನನಗೆ ಕೇಸರಿ ಶಾಲೆ ಬೇಕು, ಶಾಲೆ ಇಲ್ಲದಿದ್ದರೆ ನಾನು ಸತ್ತೋಗ್ಬಿಡ್ತೀನಿ ಅಂತ ಯಾವನಾದರೂ ಅಂದ್ಕೊಳ್ಳೋದಾದರೆ ಅವನು ಶಾಲೆಯಿಂದ ಹೊರಕ್ಕೆ ಹೋಗಬಹುದು. ಅಂದರೆ ಅರ್ಥ, ಈ ತೀರ್ಪನ್ನು ಸುಪ್ರೀಂ ಕೋರ್ಟ್ಗೆ ಯಾರೋ ತೆಗೆದುಕೊಂಡು ಹೋಗಿ ಪ್ರಶ್ನೆ ಮಾಡಬಹುದು, ಅದೇ ಅಂತಿಮ ಕೂಡ ಆಗತ್ತೆ, ಗ್ಯಾರಂಟಿ ಅನುಮಾನ ಇಲ್ಲ. ಆದರೆ ಸದ್ಯಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿಯನ್ನು ವಜಾ ಮಾಡಲಾಗಿದೆ. ಹಿಜಬ್ಗೆ ಬ್ರೇಕ್ ಹಾಕಿದೆ ಹೈಕೋರ್ಟು, ಸಮವಸ್ತ್ರ ಕಡ್ಡಾಯ ಆದೇಶವನ್ನು ಎತ್ತಿ ಹಿಡಿದಿದೆ. ಎಲ್ಲರೂ ಸರ್ಕಾರದ ಈ ಕಡ್ಡಾಯ ಆದೇಶವನ್ನು ಪಾಲನೆ ಮಾಡಲೇಬೇಕು. ಬಹಳ ಇಂಪಾರ್ಟೆಂಟ್ ಪಾಯಿಂಟ್, ಹಿಜಾಬ್ ಇಸ್ಲಾಂನ ಅತ್ಯಗತ್ಯ ಭಾಗ ಅಲ್ಲ ಅಂತ ಇದೆ. ಅಂದರೆ ಇಸ್ಲಾಮಿನ ಒಂದು ಭಾಗ, ಹಾಗಾಗಿ ನಾವು ಇದನ್ನು ಪಾಲನೆ ಮಾಡಲೇಬೇಕು, ಬೇರೆ ದಾರಿ ಇಲ್ಲ ನಮಗೆ ಅನ್ನೋದು ವಾದವಾಗಿತ್ತು. ಮೂಲಭೂತವಾಗಿ ಧಾರ್ಮಿಕ ಹಕ್ಕುಗಳ ಅಡಿಯಲ್ಲಿ ಇದನ್ನು ಪ್ರತಿಪಾದಿಸಲಾಗಿತ್ತು. ಆದರೆ ಅದೆಲ್ಲವನ್ನು ತಿರಸ್ಕಾರ ಮಾಡಿರುವಂತಹ ಹೈಕೋರ್ಟ್ ನಥಿಂಗ್ ಡೂಯಿಂಗ್, ದಿ ಆರ್ಡರ್ ಆಫ್ ದಿ ಸ್ಟೇಟ್ ಶಾಲ್ ರಿಮೈನ್ ಅಂತ ಹೇಳಿದೆ. ಅಂದರೆ ಅರ್ಥ, ಯಾರು ಅರ್ಜಿಯನ್ನು ಹಾಕಿದ್ರು ಹಿಜಾಬ್ ಹಾಕಲು ನನಗೆ ಹಕ್ಕಿದೆ, ಸಮವಸ್ತ್ರ ಎಂಬುದು ನನ್ನ ವೈಯಕ್ತಿಕ ಹಕ್ಕು, ಸ್ವಾತಂತ್ರ್ಯ, ನಾನು ಏನು ಬೇಕಾದರೂ ಹಾಕ್ಕೊಂಡು ಬರಬಹುದು ಅಂತ ಏನಂದಿದ್ರು, ಅದನ್ನು ಹೈಕೋರ್ಟ್ ಮಾನ್ಯ ಮಾಡಿಲ್ಲ. ಸಮವಸ್ತ್ರ ಕಡ್ಡಾಯ ಆದೇಶ ಯಾರೂ ಉಲ್ಲಂಘನೆ ಮಾಡಬಾರ್ದು, ಹಿಜಾಬ್ಗೂ ಅವಕಾಶ ಇರಲ್ಲ, ಕೇಸರಿ ಶಾಲ್ಗೂ ಅವಕಾಶ ಇಲ್ಲ. ಎಲ್ಲರೂ ಹಿಜಾಬ್ ಹಿಜಾಬ್ ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದಟ್ಸ್ ನಾಟ್ ಫೇರ್. ಕೇಸರಿ ನಾಟ್ ಕರೆಕ್ಟ್. ದಿ ಕರೆಕ್ಟ್ ಥಿಂಗ್ ಈಸ್, ಹಿಜಾಬ್ಗೂ ಜಾಗ ಇಲ್ಲ, ಕೇಸರಿ ಶಾಲ್ಗೂ ಜಾಗ ಇಲ್ಲ, ಇನ್ಯಾವುದಕ್ಕೂ ಜಾಗ ಇಲ್ಲ, ಟೊಪ್ಪಿಗೂ ಜಾಗ ಇಲ್ಲ, ಇನ್ಯಾವುದಕ್ಕೂ ಜಾಗ ಇಲ್ಲ. ವೆರಿ ಸಿಂಪಲ್ ಇಟ್ ಈಸ್, ಬಹಳ ಸರಳ. ಯಾವುದೋ ನೀಲಿ ಹಾಕೋತೀನಿ, ಹಸಿರು ಹಾಕೋತೀನಿ, ಕೆಂಪು ಹಾಕೋತೀನಿ, ಬಿಳಿ ಹಾಕೋತೀನಿ, ಯಾವುದಕ್ಕೂ ಜಾಗ ಇಲ್ಲ. ಸಮವಸ್ತ್ರ ಏನೆಂದು ಇತ್ಯರ್ಥವಾಗುತ್ತದೋ ಆ ಸಮವಸ್ತ್ರವನ್ನೇ ಧರಿಸಬೇಕು ಅನ್ನೋದು ಹೈಕೋರ್ಟ್ನ ಆದೇಶದ ಭಾಗ ಅಷ್ಟೇ. ಬಹಳ ಸರಳವಾದ ಆದೇಶ. ಬಿಕಾಸ್ ಇನ್ನು ಮುಂದಕ್ಕೆ ಹೋಗ್ತಾ ಇರೋ ನೆರೆಟಿವ್ನಲ್ಲಿ ಬಹುಶಃ ಹಿಜಾಬ್ಗೆ ಅವಕಾಶ ಇಲ್ಲ, ಹಿಜಾಬ್ಗೆ ಅವಕಾಶ ಇಲ್ಲ ಅಂತ ಹೇಳ್ತಾರೆ. ನೋ, ಹಿಜಾಬ್ಗೆ ಅಷ್ಟೇ ಅಲ್ಲ, ಯಾವುದಕ್ಕೂ ಅವಕಾಶವಿಲ್ಲ. ಕೇಸರಿಗೂ ಇಲ್ಲ, ಹಿಜಾಬ್ಗೂ ಇಲ್ಲ, ಯಾವುದಕ್ಕೂ ಇಲ್ಲ. ಅರ್ಜಿಯನ್ನು ವಜಾಗೊಳಿಸಿರುವಂತಹ ಹೈಕೋರ್ಟ್ ಹಿಜಬ್ಗೆ ಅಥವಾ ಕೇಸರಿ ಶಾಲಿಗೆ ಯಾವುದಕ್ಕೆ ಆಗಲಿ ಒಂದು ಸರಿಯಾದ ಬ್ರೇಕನ್ನು ಹಾಕಿದೆ ಅಂತ ಕಾಣುತ್ತೆ. ಮೂವರು ನ್ಯಾಯಮೂರ್ತಿಗಳು ಈ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ, ತೀರ್ಪನ್ನು ಓದುತ್ತಾ ಇದ್ದಾರೆ. ತಕ್ಷಣವೇ ಆದೇಶ ಪ್ರತಿಯನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಸಿ ಜೆ ಹೇಳ್ತಾ ಇದ್ದಾರೆ, ಮುಖ್ಯ ನ್ಯಾಯಮೂರ್ತಿಗಳು ಹೇಳ್ತಿದ್ದಾರೆ. ಮೂವರು ನ್ಯಾಯಮೂರ್ತಿಗಳ ಪೈಕಿ ತೀರ್ಪು ಹೇಗೆ ಬಂದಿದೆ ಎಂಬ ಅರಿವು ನಮಗಿನ್ನೂ ಸಿಗ್ತಾ ಇಲ್ಲ ಮಾಹಿತಿ. ಯಾರು ಇಬ್ಬರು ನ್ಯಾಯಮೂರ್ತಿಗಳು ಪರವಾಗಿಯೂ, ಒಬ್ಬರದಕ್ಕೆ ವಿರುದ್ಧವಾಗಿಯೂ, ಅಥವಾ ಇಬ್ಬರು ವಿರುದ್ಧವಾಗಿ ಇದು ಒಬ್ಬರು ಏನೋ ಡಿಸೆಂಟ್ ಹಾಕೋದು ಈ ಥರ ಏನಾದ್ರು ಇದೆಯಾ ಅಂತ ನಮಗೆ ಗೊತ್ತಿಲ್ಲ. ಆ ಮಾಹಿತಿಯನ್ನು ಆಮೇಲೆ ನಾವು ತೆಗೆದುಕೊಳ್ತೀವಿ. ಮೂಲ ಅಂಶ ಇಷ್ಟೇ. ದೀರ್ಘಕಾಲ ಕರ್ನಾಟಕ ರಾಜ್ಯವನ್ನು, ತದನಂತರ ಕಾಲಾನಂತರದಲ್ಲಿ ದೇಶವನ್ನು ಕಾಡಿದಂತಹ ಹಿಜಬ್ನ ಈ ವಿವಾದ ಈಗ ಒಂದು ರೀತಿಯಲ್ಲಿ ಇತ್ಯರ್ಥಗೊಂಡಿದೆ. ಮೂವರು ನ್ಯಾಯಮೂರ್ತಿಗಳ ಕರ್ನಾಟಕ ಹೈಕೋರ್ಟಿನ ಪೀಠ ಈಗ ಹಿಜಬ್ಗೆ ಅವಕಾಶ ಕೋರಿ ಸಲ್ಲಿಸಿದ್ದ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ್ದಾರೆ. ಅದರ ಜೊತೆಗೆ ಸರ್ಕಾರದ ಸಮವಸ್ತ್ರ ಆದೇಶವನ್ನು ಸರಿ ಇದೆ ಎಂಬುದು ಹೇಳಿದ್ದಾರೆ. ಯಾವುದೇ ಧರ್ಮವಸ್ತ್ರಕ್ಕೆ ಅವಕಾಶವಿಲ್ಲ, ತರಗತಿಗಳಿಗೆ ಧರ್ಮವಸ್ತ್ರ ಧರಿಸಿ ಬರುವಂತಿಲ್ಲ. ದಟ್ಸ್ ವೆರಿ ಕ್ಲಿಯರ್. ತರಗತಿಗಳಿಗೆ ಧರ್ಮವಸ್ತ್ರ ಧರಿಸಿ ಬರುವಂತಿಲ್ಲ. ಅಂದರೆ ಅರ್ಥ, ಶಾಲೆಗೆ ಆಗಮಿಸುವಾಗ ಗೇಟ್ ಹತ್ರಕ್ಕೋ ಯಾವುದೋ ಒಂದು ರೂಮ್ ಹತ್ರಕ್ಕೋ ಹಾಕೊಂಡು ಬರಬಾರ್ದ? ಮೇ ಬಿ ಹಾಕೊಂಡು ಬರಬಹುದು ಅಂತ ಕಾಣಿಸ್ತಾ ಇದೆ. ಮೇ ಬಿ ಧಾರ್ಮಿಕ ಸ್ವಾತಂತ್ರ್ಯವನ್ನು ವೈಯಕ್ತಿಕ ಬದುಕಿನಲ್ಲಿ ಪರಿಪಾಲನೆ ಮಾಡುವುದಕ್ಕಾಗಿ ರಾಜ್ಯ ಹೈಕೋರ್ಟ್ ಯಾವ ಅಡೆತಡೆಗಳನ್ನು ಮಾಡ್ತಾ ಇಲ್ಲ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಿಮ್ಮ ಹೊರಗಡೆಯಲ್ಲಿ ನೀವೇನು ಬೇಕಾದ್ರೂ ಮಾಡಿ. ವಸ್ತ್ರ, ಐ ರಿಪೀಟ್, ಧಾರ್ಮಿಕ ವಸ್ತ್ರಗಳನ್ನು ಹಾಕಿಕೊಂಡು ಬರುವಂತಿಲ್ಲ. ಅಲ್ಲಿಗೆ
ದಿ ಅದರ್ ಥಿಂಗ್ ಕುಹಕವಾಗಿಯೂ ಕಿಡಿಗೇಡಿಗಳಂತೆಯೂ ಕೆಟ್ಟ ರೀತಿಯಲ್ಲೂ ಯಾವುದೋ ಕೆಲವು ಇತರ ಸಂಪ್ರದಾಯಗಳನ್ನು ಎತ್ತಿದ್ರಲ್ಲ ಅದಕ್ಕೆ ಅನ್ವಯಿಸುವುದಿಲ್ಲ. ಕುಂಕುಮ ಯಾಕೆ ಹಾಕತ್ತೀರಿ, ಬಳೆ ಯಾಕೆ ಹಾಕತ್ತೀರಿ, ಇದಕ್ಕೆ ಅನ್ವಯಿಸಲ್ಲ. ಅನ್ವಯಿಸಲ್ಲ. ಧರ್ಮದ ವಸ್ತ್ರ, ಧರ್ಮದ ವಸ್ತ್ರಗಳಿಗೆ ತರಗತಿಗಳಲ್ಲಿ ಜಾಗ ಇಲ್ಲ. ಅಂದರೆ ಶಾಲೆಯ ಗೇಟ್ ವರ್ಗೋ, ಶಾಲೆಯ ಗೇಟ್ ಒಳಕ್ಕೆ ಬಂದಲ್ಲಿ ಅದರ ಕೊಠಡಿ ಒಳಕ್ಕೋ ಅವರು ಪಾಡ್ಗೋರ್ ಬೇಕಾದ್ರೆ ಹಾಕೊಂಡು ಬರಬಹುದು. ಹೌದು, ತೆಗೆದಿಟ್ಟು ತರಗತಿಗೆ ಬರಬೇಕು ಅಷ್ಟೇ ಅಂತ ಕಾಣಿಸ್ತಾ ಇದೆ ನನಗೆ. ಕೊಠಡಿಗಳಿಗೆ ಅನ್ವಯವಾಗುವಂತ ಆಫ್ ಕೋರ್ಸ್ ಆ ಡೀಟೇಲ್ಸ್ ಅನ್ನ ನಾವು ನಿಮ್ಮ ಮುಂದೆ ಹಾಜರುಪಡಿಸ್ತಾ ಇದ್ದೀವಿ. ಇದು ವಿಶೇಷವಾದಂತ ಈ ಬುಲೆಟಿನ್ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇದು ಪಬ್ಲಿಕ್ ಟಿ ವಿಯಿಂದ ಬರ್ತಾ ಇರುವಂತಹ ಸುದ್ದಿ. ನಿಮಗೆ ಹಿಜಬ್ಗೆ ಅವಕಾಶ ಕೋರಿ ಸಲ್ಲಿಸಿದ್ದ ಎಲ್ಲ ಅರ್ಜಿಗಳನ್ನ ಮಾನ್ಯ ಹೈಕೋರ್ಟ್ನ ತ್ರಿಸದಸ್ಯ ನ್ಯಾಯಪೀಠವನ್ನ ಎತ್ತಿ ಹಿಡಿದಿದೆ. ಸರ್ಕಾರದ ಸಮವಸ್ತ್ರದ ಆದೇಶವನ್ನ ಮಾನ್ಯ ಮಾಡಿದೆ. ತರಗತಿಗಳಿಗೆ ಯಾವುದೇ ರೀತಿಯಾದಂತಹ ಧರ್ಮ ವಸ್ತ್ರಗಳನ್ನು ಧರಿಸುವಂತಿಲ್ಲ. ಧರ್ಮ ವಸ್ತ್ರವೆಂದರೆ ಹಿಜಬ್ ಇರಬಹುದು ಅಥವಾ ಕೇಸರಿ ಶಾಲು ಕೂಡ ಇರಬಹುದು. ಈ ಎಲ್ಲ ವಿವರಗಳನ್ನು ತದ ನಂತರ ನಾವು ಡೀಟೈಲ್ಡ್ ರಿಪೋರ್ಟ್ ಆರ್ಡರ್ ಬಂದಾಗ ವಿವರಣೆಗಳನ್ನು ಕೊಡಬಹುದು ಅಂತ ಕಾಣುತ್ತೆ. ಧರ್ಮ ವಸ್ತ್ರಕ್ಕೆ ಅವಕಾಶವಿಲ್ಲ. ಐ ರಿಪೀಟ್, ಧರ್ಮ ವಸ್ತ್ರ ಅಂದರೆ ಹಿಜಾಬ್ ಇರಬಹುದು ಅಥವಾ ಕೇಸರಿ ಶಾಲ್ ಇರ್ಬೋದು, ಇನ್ಯಾವುದೋ ನೀಲಿ ದಾಕೋತೀನಿ ಅಂತ ಇರ್ಬೋದು, ಇನ್ಯಾರೋ ಶಾಂತಿಯ ಸಂಕೇತವಾಗಿ ನಾನು ಬಿಳಿ ದಾಕೋಬತ್ತೀನಿ ಅಂತ ಅನ್ಬೋದು. ಇದಕ್ಕೆಲ್ಲ ಜಾಗ ಇಲ್ಲ. ಅಥವಾ ನನ್ನ ಧರ್ಮದಲ್ಲಿ ಚಡ್ಡಿ ಇದೆ ಹಾಕೊಂಬರ್ಲಾ ಅಂತ ಕೇಳ್ಬೋದು. ಇನ್ನೊಬ್ಬ ನನ್ನ ಧರ್ಮದಲ್ಲಿ ಟೋಪಿ ಇದೆ ಹಾಕೊಂಬರ್ಲಾ ಅಂತ ಅನ್ಬೋದು. ಧರ್ಮ ವಸ್ತ್ರಕ್ಕೆ ಹೇಳ್ತಾ, ಧರ್ಮ ವಸ್ತ್ರ 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 ಅಡಿಷನಲ್ ಆಗಿ ಬರಬಹುದಾದ ವಸ್ತ್ರಗಳು ಅಷ್ಟೇ. ತರಗತಿಗಳಿಗೆ ಧರ್ಮ ವಸ್ತ್ರ ಧರಿಸಿ ಬರುವಂತಿಲ್ಲ ಎನ್ನುವುದಾದರೆ ಓಹೋ ಸೋತರು ಹಿಜಾಬ್ನವರು ಅಂತ ಬರೀ ಸಂಭ್ರಮಿಸಬೇಕಾದ ಯಾವ ಅವಶ್ಯಕತೆಯೂ ಇಲ್ಲ. ಇದು ಸಂಭ್ರಮ ಪಡಲು ಯುಕ್ರೇನ್ ಮತ್ತು ರಷ್ಯಾ ನಡುವೆ ನಡೆಯುತ್ತಿರುವ ಯುದ್ಧ ಅಲ್ಲ. ದೇಶದ ಒಳಗಿನ ಒಂದು ಆತಂಕವನ್ನು, ಒಂದು ಅನುಮಾನವನ್ನು ನನಗೆ ಸರಿ ಅನಿಸಿದ್ದನ್ನ ನ್ಯಾಯಾಲಯ ಇತ್ಯರ್ಥ ಮಾಡಿಕೊಡ್ತಾ ಇದೆ ಅಷ್ಟೇ. ಈ ಕಾರಣಕ್ಕೆ ನಾನು ಡೇ ಒನ್ನಿಂದ ಹೇಳ್ತಾ ಇದ್ದೆ, ನ್ಯಾಯಾಲಯ ಹೇಳುವವರೆಗೆ ಸುಮ್ಮನಿರಿ, ನ್ಯಾಯಾಲಯ ಹೇಳುವವರೆಗೆ ಸುಮ್ಮನಿರಿ, ಎಳೆಯಬೇಡಿ ಇದನ್ನ, ಎಳೆಯಬೇಡಿ ಇದನ್ನ ಅಂತ ಕೇಳಲಿಲ್ಲ. ಬಟ್ ಈಗ ಅಲ್ಟಿಮೇಟ್ಲಿ ಅಲ್ಲಿಗೆ ಆನ್ಸರ್ ಬಂದಿದೆ. ಆಲ್ ರೈಟ್, ಇದರಿಂದ ಆದ ಲಾಸ್ ಏನೀಗ? ಹಿಂದಿನ ಸರ್ಕಾರದ ಆದೇಶದಲ್ಲಿ, ಸಮವಸ್ತ್ರ ಸರ್ಕಾರದ ಆದೇಶದಲ್ಲಿ ಮೈನಾರಿಟಿ ಇನ್ಸ್ಟಿಟ್ಯೂಷನ್ಸ್ ಅಥವಾ ಇನ್ಯಾರೋ ಇನ್ಸ್ಟಿಟ್ಯೂಷನ್ ಕಾಲೇಜ್ ಆಡಳಿತದಲ್ಲಿ ತೀರ್ಮಾನ ತಗೋಬಹುದಾಗಿತ್ತು. ಈಗ ಆಗತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಸರ್ಕಾರ ಏಕ ಪ್ರಕಾರವಾದ ಸಮವಸ್ತ್ರ ಆದೇಶವನ್ನು ಕರ್ನಾಟಕ ರಾಜ್ಯಕ್ಕೆ ಅನ್ವಯಿಸುವಂತೆ ಬೇಕಾದ್ರೆ ಆದೇಶಿಸಬಹುದೇನೋ? ಆಗ ಮೈನಾರಿಟೀಸ್ಗೂ ಹೋಗ್ಬಿಡ, ಯಾರಿಗೂ ಬರಲ್ಲ ಆಗ, ಅಥವಾ ಅವರಿಗೆ ರಿಲೀಫ್ ಕೊಡ್ತಾರಾ? ಇದಿತ್ತು ಹಿಂದೆ. ಅದನ್ನು ಕಳ್ಕೊಳ್ತಾರಾ ಅಥವಾ ಉಳಿಸ್ಕೊತಾರಾ ಗೊತ್ತಿಲ್ಲ. ಮೂವರು ನ್ಯಾಯಾಧೀಶರ ಸರ್ವಸಮ್ಮತ ಆದೇಶ, ಜಸ್ಟಿಸ್ ಮುಖ್ಯ ನ್ಯಾಯಮೂರ್ತಿ ರಿತುರಾಜ್ ಅವಸ್ಥಿ, ನ್ಯಾಯಮೂರ್ತಿಗಳಾದಂತ ಕೃಷ್ಣ ದೀಕ್ಷಿತ್ ಹಾಗೂ ನ್ಯಾಯಮೂರ್ತಿಗಳಾದ ಘನತೆ ವೆಚ್ಚ ಶ್ರೀ ಜೈಬುನ್ನಿಸಾ ಅವರ ಮೂವರು ನ್ಯಾಯಮೂರ್ತಿಗಳ ಸರ್ವಸಮ್ಮತ ಆದೇಶ. ಯಾರೂ ಮೂರರಲ್ಲಿ ಯಾರೂ ಭಿನ್ನ ತೋರಿಸಿಲ್ಲ ಅಥವಾ ಯಾರು ಇದು ಸರಿ ಇಲ್ಲ ಅಂತ ಹೇಳಿಲ್ಲ. ತರಗತಿಗಳಿಗೆ ಹಿಜಾಬ್ ಅನ್ನು ಧರಿಸಿ ಬರಬೇಕೆಂದು ಬಂದಿದ್ದಂತಹ ವೈಯಕ್ತಿಕ ಹಕ್ಕು ಮತ್ತು ಸ್ವಾತಂತ್ರ್ಯದ ಆಧಾರದ ಮೇಲೆ ಬಂದಿದ್ದಂತಹ ಈ ಅರ್ಜಿಯನ್ನ ಹೈಕೋರ್ಟ್ ವಜಾ ಮಾಡಿದೆ. ಅಲ್ಲಿಗೆ ಮುಗಿದೋಯ್ತಾ ಅಂದ್ರೆ ಎಸ್, ಮುಗೀತು ಇವತ್ತಿಗೆ. ನಾಳೆಯಿಂದ ಸುಪ್ರೀಂ ಕೋರ್ಟ್ ಇದರ ಮರುಪರಿಶೀಲನಾ ಅರ್ಜಿಗಳನ್ನ ಒಪ್ಪಿಕೊಂಡು ವಿಚಾರಣೆಗೆ ತಾತ್ಕಾಲಿಕವಾಗಿ ತಡೆಯಾಜ್ಞೆ ಏನಾದರೂ ಕೊಟ್ಟರೆ ಮತ್ತೆ ಹಳೆಯ ಪದ್ಧತಿಗೆ ಹೋಗ್ತೀರಿ ಸುಪ್ರೀಂ ಕೋರ್ಟ್ ಇತ್ಯರ್ಥಪಡಿಸುವವರೆಗೆ.